ಕರ್ನಾಟಕ ಕೇರಳ ಗಡಿ ಪ್ರದೇಶವಾದ ತಲಪಾಡಿಯಲ್ಲಿ ಅಂತರರಾಜ್ಯ ಪ್ರಯಾಣಿಕರಿಗೆ ಇನ್ನೂ ಕಿರುಕುಳವನ್ನ ನೀಡುತ್ತಿರುವ ಕಾಸರಗೋಡು ಜಿಲ್ಲಾಡಳಿತದ ವಿರುದ್ಧ ಬಿಜೆಪಿ ಜಿಲ್ಲಾ ಸಮಿತಿಯ ವತಿಯಿಂದ ಗಡಿ ಉಲ್ಲಂಘನಾ ಆಂದೋಲನದ ಮುಂದುವರಿದ ಭಾಗವಾಗಿ ಭಾರಿ ತೀವ್ರತೆಯ ಪ್ರತಿಭಟನೆ ನಡೆಯಿತು। ಇಂದಿನಿಂದ ಲಾಕ್ಡೌನ್ 4.0 ಪ್ರಾರಂಭಗೊಂಡಿದೆ। ಕೇಂದ್ರ ಸರ್ಕಾರ ಈ ಮೊದಲೇ ಎಲ್ಲ ರಾಜ್ಯಗಳಿಗೂ ಗಡಿ ತೆರೆದುಕೊಡುವಂತೆ ಆದೇಶವನ್ನ ಹೊರಡಿಸಿದೆ। ಮಾತ್ರವಲ್ಲದೆ ಇಂದಿನಿಂದ ಪ್ರತ್ಯೇಕವಾಗಿಯೂ ಯಾವುದೇ ಗಡಿ ಮುಚ್ಚಬಾರದೆಂಬ ನಿರ್ದೇಶನವನ್ನ ನೀಡಿದ್ರು। ಕಾಸರಗೋಡು ಜಿಲ್ಲಾಡಳಿತ ಕೇವಲ ಕೆಲವು ಪಂಚಾಯತಿಗಳ ವ್ಯಾಪ್ತಿಯಲ್ಲಿರುವವರಿಗೆ ಮಾತ್ರ ಗಡಿಯಲ್ಲಿ ಪಾಸ್ ಇಲ್ಲದೆ ಅನುಮತಿಯನ್ನ ನೀಡಿದ್ರು। ಉಳಿದವರನ್ನ ಸತಾಯಿಸುತ್ತಿರುವುದನ್ನ ಪ್ರತಿಭಟಿಸಿ ಬಿಜೆಪಿ ಇಂದು ಮತ್ತೆ ಗಡಿ ಉಲ್ಲಂಘನ ಪ್ರತಿಭಟನೆಯನ್ನ ನಡೆಸಿದೆ। ಮಂಜೇಶ್ವರ ಎಂಎಲ್ಎ ಮಾತನಾಡೋದಿಲ್ಲ, ಯಾಕೆ ಅಂತ ಹೇಳಿದ್ರೆ ಅವರಿಗೆ ಮಾತನಾಡಲಿಕ್ಕೆ ಆಗುದಿಲ್ಲ। ಲಕ್ಷಗಟ್ಟಲೆ ರೂಪಾಯಿ ನುಂಗಿರುವ ಕೇಸಿನ ಪ್ರಕರಣದಲ್ಲಿ ಆರೋಪಿ ಆಗಿದ್ದಾರೆ ಅವರು, ಅದ ಕಾರಣ ಎಂಸಿ ಕಮರುದ್ದಿನಿಗೆ ಮಾತನಾಡಲಿಕ್ಕೆ ಆಗ್ತಾ ಇಲ್ಲ, ಎನ್ನಿನಲ್ಲಿ ಕುನಿಗೆ ಮಾತನಾಡಲಿಕ್ಕೆ ಆಗ್ತಿಲ್ಲ। ಇವರು ತುಂಬಾ ಏನೋ ಬ್ಲ್ಯಾಕ್ ಮೈಲಿಂಗ್ ಪೊಲಿಟಿಕ್ಸ್ ಮಾಡ್ತಾ ಇದ್ದಾರೆ ಕೇರಳದಲ್ಲಿ। ಎಲ್ಡಿಎಫ್ ಮತ್ತು ಯುಡಿಎಫ್ ಬ್ಲ್ಯಾಕ್ ಮೈಲಿಂಗ್ ಪೊಲಿಟಿಕ್ಸ್ ಮಾಡ್ತಾ ಇದ್ದಾರೆ। ನೀನು ಕದಿ ನಾನು ಕದಿತೇನೆ, ಮೊನ್ನೆ ವಿಧಾನಸಭೆಯಲ್ಲಿ ದೊಡ್ಡ ರೀತಿಯಲ್ಲಿ ಒಂದು ದಿನ ಚರ್ಚೆ ಆಯ್ತು। ಏನ್ ಚರ್ಚೆ, ಚರ್ಚೆ ಇಷ್ಟೇಗ ಯಾರು ಜಾಸ್ತಿ ಕದ್ದದ್ದು? ಎಲ್ ಡಿ ಎಫ್ ನವರು ಹೇಳ್ತಾರೆ ನಿಮ್ಮಷ್ಟು ನಾವು ಕರೀಲಿಲ್ಲ, ನಮ್ಗೆ ಇನ್ನು ಸ್ವಲ್ಪ ಅವಕಾಶ ಕೊಡಿ, ನಾವು ನಿಮಗಿಂತ ರೆಕಾರ್ಡಿನ ಕಳವನ್ನ ನಾವು ಮಾಡ್ತೇವೆ, ಹಗರಣವನ್ನ ಮಾಡ್ತೇವೆ। ಯು ಡಿ ಎಫ್ ನವರು ಹೇಳ್ತಾರೆ 5 ವರ್ಷದಲ್ಲಿ ನಾವಿಷ್ಟು ಕದಿಲಿಲ್ಲ ನಿಮ್ಮಷ್ಟು ಕದಿಲಿಲ್ಲ, ಹಾಗೆ ಕದಿಯುವ ಬಗ್ಗೆ ಪರಸ್ಪರ ಆರೋಪ। ಮುಖಂಡರಾದ ನವೀನ್ ರಾಜ್, ಪದ್ಮನಾಭ ಕಡಪುರ, ಯಾದವ್ ಬಡಾಜೆ, ಗೋಪಾಲ್ ಶೆಟ್ಟಿ ಅರಿಬೈಲು ಸೇರಿದಂತೆ ಹಲವಾರು ಮಂದಿ ಭಾಗವಹಿಸಿದ್ರು। Thank you.